Hi everyone, welcome to our YouTube channel Maths Bachelor. Today we will discuss about BSc second sem very important questions Maths 1, Algebra 2 and Calculation 2. So we have 4 marks and 2 marks questions. So total last marks are 16 marks. So for 40 marks is practical. And second sem is any syllabus 16 marks is return exam theory. You can share and subscribe the channels. So bell button ಒತ್ತಿರಿ ಆಲಿಯನ್ ಒತ್ತಿರಿ ಯಾವುದೇ ಒಂದು ವಿಡಿಯೋ ಬಿಟ್ಟರೆ ಮತ್ತೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಟುಡೇ ಡಿಸ್ಕಸ್ ಅಬೌಟ್ ದ ಬಿಎಸ್ಸಿ ಸೆಕೆಂಡ್ ಸೆಮ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಮ್ಯಾಥ್ಸ್ ಅನ್ನ ಏನು ಕ್ವೆಶ್ಚನ್ ಕೊಟ್ಟಿರ್ತಾರಲ್ಲ ಅದಿಷ್ಟೇ ಕ್ವೆಶ್ಚನ್ ಓದ್ರಿ. ಅದೇನಾಗುತ್ತೆ ಫಿಕ್ಸ್ ಮಿನಿಮಮ್ ಅಂದ್ರೆ 60 ಮಾರ್ಕ್ಸ್ ಅಷ್ಟೇ 40 ಮ್ಯಾಥ್ ತಗೋಬೋದು ಅಂದ್ರೆ 40 ಮ್ಯಾಗ ಆರಾಮ್ಸಲ್ಲಿ ತಗೋಬೋದು 45 ಮ್ಯಾಗ ಏನು ಕ್ವೆಶ್ಚನ್ ಅಂತ ಅಷ್ಟೇ. ಸೊ ಟೋಟಲ್ 4 ಮಾರ್ಕ್ಸ್ ಅದಾವ ಅಂದ್ರೆ 2 ಮಾರ್ಕ್ಸ್ ಕ್ವೆಶ್ಚನ್ ಇಷ್ಟೇ ಅದ ಆಯ್ತಾ. ಸೊ ಲೆಟ್ಸ್ ಸೇ ಅಬೌಟ್ ದ ಬಿಎಸ್ಸಿ ಸೆಕೆಂಡ್ ಸೆಮ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ನಮ್ಗೆ ಏನಂದ್ರೆ ಸೊ ಎನ್ ಇ ಪಿ ಸಿಲೆಬಸ್ ಪ್ರಕಾರ ಟೋಟಲ್ ಎಷ್ಟು ಅದ ನಮ್ಗೆ ಮಾರ್ಕ್ಸ್ 60 ಮಾರ್ಕ್ಸ್. ಸೊ ಇದು ನಮ್ಗೆ ಇರುತ್ತೆ 60 ಮಾರ್ಕ್ಸ್ ಏನಿದ್ರೆ ಥಿಯರಿ ಐತಿ. ಸೊ 40 ಮಾರ್ಕ್ಸ್ ಪ್ರಾಕ್ಟಿಕಲ್ ಟೋಟಲ್ ಏನಿದ್ರೆ 40 by 60 ಈಕ್ವಲ್ ಟು 100 ಮಾರ್ಕ್ಸ್. ಸೊ ಹೇಗೆ ಫಸ್ಟ್ ಏನಿತ್ತು ನಮಗೆ 80 ಮಾರ್ಕ್ಸ್ ಥಿಯರಿ ಇತ್ತು. ಸೊ 20 ಮಾರ್ಕ್ಸ್ 20 ಮಾರ್ಕ್ಸ್ ಏನಿತ್ತು ನಮಗೆ. ಸೊ ಏನಿತ್ತು ಆಯಾ ಮಾರ್ಕ್ಸ್ ಇತ್ತು. ಸೊ ಎಷ್ಟು ಸೊ ಏನ್ ಮಾಡೋದ್ರೆ ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಮ್ಯಾಥ್ಸ್ 1 ಅಲ್ಜಿಬ್ರ 2 ಅಂಡ್ ಕ್ಯಾಲ್ಕುಲೇಷನ್ 2 4 ಮಾರ್ಕ್ಸ್ ಅಂಡ್ 2 ಮಾರ್ಕ್ಸ್ ಕ್ವೆಶನ್ಸ್. ಸೊ 4 ಮಾರ್ಕ್ಸ್ ಕ್ವೆಶನ್ಸ್ ಫಿಕ್ಸ್ಡ್ ಕ್ವೆಶನ್ ಅಂದ್ರೆ ಟೋಟಲ್ ಎಷ್ಟು ಅದ 4 ಮಾರ್ಕ್ಸ್ ಕ್ವೆಶನ್ಸ್ ಇದೆ. 4 ಮಾರ್ಕ್ಸ್ ಟೋಟಲ್ 60 ಕ್ವೆಶನ್ಸ್. ಸೊ ಯು ಹ್ಯಾವ್ ಟು ಓನ್ಲಿ ಎಲ್ ಮಾರ್ಕ್ಸ್ ಕ್ವೆಶನ್ಸ್ ಅಂದ್ರೆ ಏನ್ರಿ 60 ಕ್ವೆಶನ್ ದಾಗ 2 ಕ್ವೆಶನ್ ಫಿಕ್ಸ್ ಬಿಡೋದು. ಆ ಯಾವ್ಯಾವ ಅಂದ್ರೆ 2 4 6 7 8 10 11 12 15 16 13 ಆರ್ 5. ಸೊ 13 ಆರ್ 5 ಯಾರದ ಒಂದು ಕ್ವೆಶನ್ ಬರುತ್ತೆ. ಸೊ ಟೋಟಲ್ ಎಷ್ಟು ಐತ್ರಿ ಮಗ 14 × 4 = 44 ಅಂದ್ರೆ ನಮ್ಗೆ ಎಷ್ಟು 44 ಮಾರ್ಕ್ಸ್ ಬರಬಹುದು. ಸೊ ಸೆಕೆಂಡ್ ಐತೆ 2 ಮಾರ್ಕ್ಸ್ ಕ್ವೆಶನ್ ಫಿಕ್ಸ್ ಕ್ವೆಶನ್ಸ್ ಅಂದ್ರೆ ಏನ್ರಿ ಟೋಟಲ್ ಎಷ್ಟು ಕ್ವೆಶನ್ಸ್ ಅವ 8 ಕ್ವೆಶನ್ಸ್ ಅವ ಅದ ಎಷ್ಟು ಕ್ವೆಶನ್ ಬರ್ತಾವ 5 ಕ್ವೆಶನ್ಸ್ ಬರ್ತಾವ. ಸೊ ಅದೇನ್ರಿ 5 × 2 = 10 ಮಾರ್ಕ್ಸ್ ಐತೆ. ಸೊ ಟೋಟಲ್ ಎಷ್ಟು ಐತೆ ನಮ್ಗೆ ಸೊ 44 + 10 = 54. ಸೊ ನೆಕ್ಸ್ಟ್ ಟೋಟಲ್ 60 = 54 ಇಷ್ಟು ಹೋದ್ರೆ ಸೊ ನಿಮ್ಗೆ ಸಪೋಸ್ ಪಾಸಸ್ ಆಫ್ ಇಂಪಾರ್ಟೆಂಟ್ ಕ್ವೆಶನ್ ಇಷ್ಟೇ ಹೋದ್ರೆ ನೀವು ಅಂದ್ರೆ 45 + ಅಬೌವ್ ತಗೋಬಹುದು. ಸೊ ಅಷ್ಟು ಕ್ವೆಶನ್ ಹೋದ್ರಿಂದ ಏನು ಪೀಡೆ ಬಿಟ್ಟಿರುತ್ತೆ ಅಷ್ಟು ಕ್ವೆಶನ್ ಹೋದ್ರೆ ಮಿನಿಮಮ್ 50 + ತಗೋಬಹುದು. ಸೊ ಏನಂದ್ರ ಇದು ಕ್ವೆಶನ್ಸ್ ಎಲ್ಲಿ ಸಿಗುತ್ತೆ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಸೊ ಅಲ್ಲಿ ತಳಗಡೆ ಇದೆ. ಸೊ ಅದೇ PDF ಸೆಂಡ್ ಮಾಡಿರ್ತೀನಿ. ಅದೇ ಮಾಡ್ರಿ ಲಿಂಕ್ ಬರ್ತೀನಿ PDF ಬರುತ್ತೆ ತಗೋದಕ್ಕೆ ಮಾಡ್ರಿ ಹೋದ್ರಿ. ಸೊ ದಿಸ್ ಇದೇರ್ ಓನ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ 4 ಮಾರ್ಕ್ಸ್ ಕ್ವೆಶನ್ಸ್ 1 to 9. ಅನದರ್ ಸೊ 10 to 16 ಕ್ವೆಶನ್ಸ್ ಅಂದ್ರೆ 2 ಮಾರ್ಕ್ಸ್ ಕ್ವೆಶನ್ ಇಯರ್ ಓನ್ಲಿ 8 ಕ್ವೆಶನ್ಸ್ ಎಸ್. ಸೊ ದಿಸ್ ಇಸ್ ಆರ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಈ ಕ್ವೆಶನ್ ಇಂಪಾರ್ಟೆಂಟ್ ಮಾಡಿದಾಗ ಸೊ ಪಾಸಿಂಗ್ ಆರಂಭ ಆಗೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ BSc ಸ್ಟೂಡೆಂಟ್ ಯಾರು ಗೊತ್ತಿದ್ರು ಅವ್ರು ಏನು ಶೇರ್ ಮಾಡಿ. ಹಂಗೆ BSc ಸೆಕೆಂಡ್ ಸೆಮ್ ಎನ್ ಇ ಪಿ ಸಿಲೆಬಸ್ ಅಪ್ಕಮಿಂಗ್ ಎಕ್ಸಾಮ್ ಅದಲ್ಲ ಅವ್ರಿಗೆ ಭಾಳ ಯೂಸ್ಫುಲ್ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ನಾನು ಹೇಳ್ತೀನಿ ನಿಮ್ಗೆ. ಸೊ ಒಂದೇ 2 ಎರಡನೇ ಕ್ವೆಶನ್ ಇಂಪಾರ್ಟೆಂಟ್ ಇದೆ. ಸೊ ಎರಡನೇ ಕ್ವೆಶನ್ ನೋಡ್ಕೊಳ್ಳಿ. ಸೊ ಅನದರ್ ಒನ್ ಕ್ವೆಶನ್ಸ್ ಸ್ಟೇಟ್ ಅಂಡ್ ಪ್ರೂವ್ ದ ಅರ್ಚಿಮಿಡಿಯನ್ ಪ್ರಾಪರ್ಟಿ ಆಫ್ ಫೇರ್ ಲಂಗ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅರ್ಚಿಮಿಡಿಯನ್. ಸೊ ಸೆಕೆಂಡ್ ಸೆಕೆಂಡ್ ಅಂದ್ರೆ ಪ್ರೂವ್ ದಟ್ ಎಚ್ ಕೆ ಇಸ್ ಸಬ್ ಗ್ರೂಪ್ ಆಫ್ ಜಿ ಇಫ್ ಅಂಡ್ ಓನ್ಲಿ ಇಫ್ ಎಚ್ ಕೆ ಇನ್ ಕೆ ಕೆ ಎಚ್. ದಿಸ್ ಆರ್ನೇ ಕ್ವೆಶನ್ ಫಿಕ್ಸ್ ಕ್ವೆಶನ್ ಐತಿ. ಸೆಕೆಂಡ್ ಇಫ್ ಈಸ್ ಜನರೇಟರ್ ಆಫ್ ದ ಸೈಕ್ಲಿಕ್ ಗ್ರೂಪ್ ಆಫ್ ಸೋ ದಟ್ ಜೀರೋ ಆಫ್ ಅದು 7 ಕ್ವೆಶನ್ ಫಿಕ್ಸ್ ಕ್ವೆಶನ್ಸ್ ಅದಾವ. ಸೆಕೆಂಡ್ ಸ್ಟೇಟ್ ಅಂಡ್ ಪ್ರೂವ್ ಲಾಗ್ರೇಂಜ್ ಥಿಯರಮ್ ಆಫ್ ಫೈನೈಟ್ ಗ್ರೂಪ್ ಅದು ಏನೈತಿ 7 ಕ್ವೆಶನ್ಸ್ 8 ಕ್ವೆಶನ್ ಇರೋದು 8 ಕ್ವೆಶನ್ ಫಿಕ್ಸ್ ಕ್ವೆಶನ್ಸ್ ಅದಾವ. ಸೊ 9th ಏನ್ ಕ್ವೆಶನ್ ಅದ ಇಫ್ ಯು ಅದು ಬಿಡ್ರಿ ಅದು ಈ ಫಿಕ್ಸ್ ಕ್ವೆಶನ್ ಇವು ಇಟ್ಟೇ ಹೋದ್ರಿ. ಸೊ ನೆಕ್ಸ್ಟ್ ಏನದ ಸ್ಟೇಟ್ ಅಂಡ್ ಪ್ರೂವ್ ದ ಯುಲರ್ ಥಿಯರಮ್ ಫಾರ್ ದ ಹೋಮೋಜಿನಿಯಸ್ ಫಂಕ್ಷನ್ಸ್ ಆಫ್ ಡಿಗ್ರಿ ಎನ್ ಇನ್ ಎಕ್ಸ್ ಅಂಡ್ ವೈ ಅದೇನಂತ ಎನ್ 10 ಕ್ವೆಶನ್ ಫಿಕ್ಸ್ ಅದ. ಸೆಕೆಂಡ್ ಇಫ್ ಯು ಅಂಡ್ ವಿ ಆರ್ ಫಂಕ್ಷನ್ಸ್ ಆಫ್ ಎಕ್ಸ್ ವೈ ಫಂಕ್ಷನ್ಸ್ ಆಫ್ ಆರ್ ಕಮಿಟೆಡ್ ಆಲ್ರೆಡಿ ಬಿಡಿಸಿನ್ ಇದು ನೋಡ್ಕೊರಿ ಎಲ್ಲೋ ಅಂತ ಅಂದ್ರೆ ಯೂಟ್ಯೂಬ್ ಚಾನಲ್ ದಾಗ ಐತೆ ಅಂದ್ರೆ ಯೂಟ್ಯೂಬ್ ಚಾನಲ್ ದಾಗ ಐತಿ ಇದು ಬಿಡಿಸಿನ್ ಕ್ವೆಶನ್ಸ್. ಸೊ ಎಲ್ಲೊಂದು ಕ್ವೆಶನ್ ಬಿಡಿಸಿನಿ. ಸೆಕೆಂಡ್ ಟೇಲರ್ ಸೆರಮ್ ಅದು ಫಿಕ್ಸ್ ಕ್ವೆಶನ್ಸ್ ಅದ. ಸೊ ಎರಡನೇ ಅದು. ಸೆಕೆಂಡ್ ಆಯ್ತು ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಅದು ನೋಡ್ರಿ ಇವಾಗ ಫೈಂಡ್ ದ ವ್ಯಾಲ್ಯೂ ಆಫ್ ದ ಟೆಟ್ರಾಗೋನಲ್ ಅದು ಇದು ಫಿಕ್ಸ್ ಕ್ವೆಶನ್ ಅದೇ ಇದು ಇಂಪಾರ್ಟೆಂಟ್ ಕ್ವೆಶನ್. ಸೆಕೆಂಡ್ ಸ್ಟೇಟ್ ಅಂಡ್ ಪ್ರೂವ್ ದ ಲೆಜಿಸ್ ಸೆರಮ್ ಅದು 16 ಕ್ವೆಶನ್ ಕ್ವೆಶನ್ ಅಲ್ಲಿ 15 ಕ್ವೆಶನ್. ಸೊ ಏನಂದ್ರೆ ನಮಗೆ ಐತಿ ಸೊ ಟ್ರಬಲ್ ಇಂಟಿಗ್ರೇಷನ್ ಅಂತ ಇದು ಬೀಳ್ತಿರ್ಬೇಕು ಅಂದ್ರೆ 13 ಬೀಳ್ತಿರ್ಬೇಕು ಅಂದ್ರು. ಸೊ ಐದೇ ಬೀಳ್ತಿರ್ಬೇಕು ಅಂದ್ರು 13 × 5 ಕ್ವೆಶನ್ಸ್ ಐದನೇ ಕ್ವೆಶನ್ ಅವರು ಎನಿ ಒನ್ ಕ್ವೆಶನ್ಸ್ 15 ಅಥವಾ 5 ಒಂದು ಕ್ವೆಶನ್ ಫಿಕ್ಸ್ ಕೇಳಿ ಕೇಳ್ತಾರೆ.
ಇದರಲ್ಲಿ ಕ್ವಶನ್ ಕದರ ಸೆಕೆಂಡ್ ನಾ ಏನು ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಿಲ್ಲ ಟೋಟಲಿ 4 ಮಾರ್ಕ್ ಕ್ವಶನ್ ಐಸ್ ಕೊಡ್ತೀನಿ ಎಷ್ಟು ಅಂದ್ರೆ ಸೋ 2 5 10 40 15 20 25 30 35 40 40 ಟೋಟಲಿ 2 ಮಾರ್ಕ್ ಕ್ವಶನ್ ಎಷ್ಟು ಅದರಿ 2 ಮಾರ್ಕ್ಸ್ ಇದೆ ಸೋ 2 ಮಾರ್ಕ್ಸ್ ಎಷ್ಟು ಟೋಟಲಿ 8 ಕ್ವಶನ್ಸ್ ಅದಾ ಸೋ 8 ಕ್ವಶನ್ ನಿಮಗೆ ಎಷ್ಟು ಬರ್ತವೆ ಒಂದು 4 ಕ್ವಶನ್ ಬಿದ್ದೆ ಬರ್ತೈತಿ ಸೋ ಇದರಲ್ಲಿ 1 ನೇ ಕ್ವಶನ್ ಅದರಿ ಡಿಫೈನ್ ದಿ ಕೌಂಟಬಲ್ ಸೆಟ್ 1 ನೇ ಕ್ವಶನ್ ಸೋ ಅದು ಏನು ಟೋಟಲ್ ನಾ ಹೇಳಲ್ಲ ಸೋ ಯಾನಿ 3 ನೇ ಕ್ವಶನ್ ಫಿಕ್ಸ್ ಹೇಳಬಹುದು 3 ನೇ ಕ್ವಶನ್ ಫಿಕ್ಸ್ ಅಂದ್ರೆ 3 ನೇ ಕ್ವಶನ್ ಏನಿತ್ತು ನಿಮಗೆ ಇನ್ ಎ ಗ್ರೂಪ್ ಜಿ ಇಸ್ ಸೋ ದಟ್ ಎ ಬಿ ಇನ್ವರ್ಸ್ 1 ಈಕ್ವಲ್ ಟು ಬಿ ಇನ್ವರ್ಸ್ 1 ಈಕ್ವಲ್ ಟು ಎ ಇನ್ವರ್ಸ್ 1 ಇದು ಹೇಳಬಹುದು ಆಮೇಲೆ ಡಿಫೈನ್ ಸೈಕ್ಲಿಕ್ ಗ್ರೂಪ್ ಆಫ್ ಗಿವನ್ ಎಕ್ಸಾಂಪಲ್ 4 ನೇ ಕ್ವಶನ್ ಅನದರ್ ಡಿ ಯು ಬೈ ಡಿ ಇದು ಇಂಪಾರ್ಟೆಂಟ್ ಐತೆ ಸೋ ಆರ್ ಎನ್ ಇಂಪಾರ್ಟೆಂಟ್ ಆಮೇಲೆ ಎಂಟ್ ಎನ್ ಇಂಪಾರ್ಟೆಂಟ್ ಸೋ ಇವು ಇದರದಲ್ಲಿ ಮಿನಿಮಮ್ 3 ಕ್ವಶನ್ ಕೇಳಬೇಕು ಟೋಟಲ್ ಎಷ್ಟೇ ನಾವು 4 ಕ್ವಶನ್ ಹೇಳಬೇಕು ಎಷ್ಟೇ ಟೋಟಲಿಗೆ ಸೋ ಅದು ಆಮೇಲೆ ಸೋ ನೆಕ್ಸ್ಟ್ ಏನ್ರಿ 1 ನೇದು ಮತ್ತು 2 ನೇದು ಸೋ 2 ಆರ್ 3 1 ಆರ್ 2 ಸೋ ಟೋಟಲ್ ಎಷ್ಟು ಒಂದು 5 ಕ್ವಶನ್ ಕೇಳದಷ್ಟೇ ಇತ್ರಿ ಒಂದು 5 ಕ್ವಶನ್ ಕೇಳದಷ್ಟೇ ಇತ್ರಿ ಟೋಟಲ್ 5 ಇಂಟು ಸೋ 2 ಈಕ್ವಲ್ ಟು 10 ಸೋ 10 ಮಾರ್ಕ್ಸ್ ಅದಾವ್ರಿ ಇಲ್ಲಿ ಎಷ್ಟು ಅದ್ರಿ ಸೋ L1 ಈಕ್ವಲ್ ಟು 44 ಸೋ ಎಷ್ಟು ಅದ್ರ ಮಗಲ್ಲಿ 44 ಸೋ ನಮಗೆ ಎಷ್ಟು 60 ಎಷ್ಟು ಟೋಟಲ್ ಐತ್ರಿ ನಮಗೆ 60 ಮಾರ್ಕ್ಸ್ ಐತ್ರಿ ನಮಗೆ ಟೋಟಲ್ ಆಗಿ 60 ಮಾರ್ಕ್ಸ್ ಅಂತ ಹೋದ್ರಿ 10 ಪ್ಲಸ್ 14 ಸೋ 254 ಸೋ ಅಷ್ಟಕ್ಕೆ ಅಷ್ಟು ಹೋದ್ರೆ 60 ಎಷ್ಟು 54 ಸೊ 54 ತಗೊಂಡ್ರೆ ಮೇಲೆ ಎಷ್ಟು ಹೋದ್ರಿ 40y ಪ್ಲಸ್ ತಗೋತೀರಿ ಅಂದ್ರೆ ಅಷ್ಟೇ 60 ಎಷ್ಟು 45 ಪ್ಲಸ್ ಹೋದ್ರೆ ಏನ್ ಕ್ವಶನ್ ಕೊಟ್ಟರು ಅಷ್ಟೇ ಹೋದ್ರೆ ಮಿನಿಮಮ್ 50 ಕಿತ್ ಅಬೌತ್ ಹೋದ್ರೆ ಏನ್ ಕ್ವಶನ್ ಹೇಳಿಲ್ಲ ಅಷ್ಟೇ ಹೋದಷ್ಟು 45 ಪ್ಲಸ್ ತಗೋತಾರೆ ಅದಕ್ಕೆ ಜಾಸ್ತಿ ತಗೋತೀರಿ ಅದಕ್ಕೆ ಏನ್ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಿದ್ರು ಅದಷ್ಟೇ ಓದ್ಕೊಂಡ್ಬಿಡ್ರಿ ಅದ್ ಬಿಟ್ಟು ಏನ್ ಕ್ವಶನ್ ಕೇಳಲ್ಲ ಆಯ್ತಾ ಸೊ ಏನಿದ್ರಿ ಬಿಎಸ್ಸಿ ಸೆಕೆಂಡ್ ಸೆಮಿಸ್ಟರ್ ದಿ ಎನ್ಇಪಿ ಸಿಲೆಬಸ್ ಏನಂದ್ರೆ ಇದು ಎನ್ಇಪಿ ಸಿಲೆಬಸ್ ಸೊ ಎನ್ಇಪಿ ಸಿಲೆಬಸ್ ಎನ್ಇಪಿ ಸಿಲೆಬಸ್ ಪ್ರಕಾರ ಸೆಕೆಂಡ್ ಸೆಮ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಮ್ಯಾಥ್ಸ್ 1 ಅಲ್ಜಿಬ್ರಾ 2 ಅಂಡ್ ಕ್ಯಾಲ್ಕುಲೇಷನ್ 2 4 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ 5 ಮಾರ್ಕ್ಸ್ ಅಂದ್ರೆ 10 ಮಾರ್ಕ್ಸ್ ಕ್ವಶನ್ ತಗಲ್ಲ 4 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಕ್ವಶನ್ ಅಂದ್ರೆ ಎಲ್ 1 ಅದ ಸೊ ಏನ್ ಅದಾಗ ಸೊ ಎಲ್ 1 ಯಾ 16 ಕ್ವಶನ್ ತಗಲ್ಲ ಏನು ಎಲ್ 1 ಕ್ವಶನ್ ಇಷ್ಟೇ ಇದೀನಿ 11 ಇಂಟು 4 44 ಆಯ್ತು ಸೆಕೆಂಡ್ 2 ಮಾರ್ಕ್ಸ್ ಕ್ವಶನ್ಸ್ ಫಿಕ್ಸ್ ಕ್ವಶನ್ ಅಂದ್ರೆ 8 ಅದ ಸೊ 8 ಕ್ವಶನ್ಸ್ ತಗಲ್ಲ ಎಷ್ಟು ಇದೀನಿ 5 ಹೇಳಿದೀನಿ ಸೊ 5 ಇಂಟು 5 ಹೇಳಿದೀನಿ ನಾನು ಎಷ್ಟು ಇದ್ರಿ 5 ಹೇಳಿದೀನಿ ಕ್ವಶನ್ಸ್ ಐದೇ ಕ್ವಶನ್ ಹೇಳಿದೀನಿ ಇಲ್ಲಿ ಎಲ್ಲ ಕ್ವಶನ್ ಹೇಳಿದೀನಿ ಸೊ 5 ಇಂಟು 2 ಅಂದ್ರೆ ಎಷ್ಟು ನಮಗೆ 10 ಇತ್ತು ಸೊ 10 ಪ್ಲಸ್ 44 50 54 ಇತ್ತು 54 ಏನು ಬೇಕಾಗಿಲ್ಲ ನಮ್ಗೆ ಪಾಸಿಂಗ್ ಬೇಕಂದ್ರೆ 45 ಪ್ಲಸ್ ಅಂದ್ರೆ ನಾ ಇಷ್ಟು ಅಷ್ಟೇ ಹೋದ್ರೆ 45 ಪ್ಲಸ್ ಹೋದ್ರಿ ಇಷ್ಟು ಹೇಳಿದ್ರೆ ಮತ್ತೆ ನೀವು ಅಟ್ಟು ಕೊಟ್ಟು ಹೋದ್ರೆ ಮಿನಿಮಮ್ 50 ಕಿತ್ತ ಅಬೌದು 55 ಕಿತ್ತ ಅಬೌದು ಗೊತ್ತ ಸೊ ಏನದ ಇದು ಅಷ್ಟು ಕ್ವಶನ್ ಇಂಪಾರ್ಟೆಂಟ್ ಏನ್ ಮಾಡ್ಕೋದು ಸೊ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಏನ್ ಮಾಡಿನಿ ಡಿಸ್ಕ್ರಿಪ್ಷನ್ ಲಿಂಕ್ ಅದು ತೆಳಗಡೆ ಅದೇನು ಬಿಟ್ಟಿರ್ತೀನಿ PDF ಮಾಡ್ಕೆ ಆ PDF ಡೌನ್ಲೋಡ್ ಮಾಡ್ಕೊಂಡು ಸೊ ಓದ್ಕೊ ರೈತ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ